ವರ್ಷೋತ್ಸವದ ಪ್ರಯುಕ್ತ ಫ್ರೆಂಡ್ಸ್ ಬಳ್ಳಲ್ಬಾಗ್ ಬಿರ್ವಿರ್ಕುಡ್ಲ ವತಿಯಿಂದ ಹಸಿರುವಾಣಿ ಹೊರಕಾಣಿಕೆ ಮೆರವಣಿಗೆ ಬುಧವಾರ ಬಳ್ಳಲ್ಬಾಗ್ನಿಂದ ಹೊರಟು ನೆಹರು ಮೈದಾನವಾಗಿ ಶ್ರೀಕ್ಷೇತ್ರ ತಲುಪಿತು. ಕುದ್ರೋಳಿ ಶ್ರೀ ಗೋಕರ್ನಾಥ ಕ್ಷೇತ್ರದ ಬ್ರಹ್ಮಕಲಶೋತ್ಸವದ ಪ್ರಯುಕ್ತ ಫ್ರೆಂಡ್ಸ್ ಬಳ್ಳಲ್ಬಾಗ್ ಬಿರ್ವಿರ್ಕುಡ್ಲ ವತಿಯಿಂದ ಬೃಹತ್ ಹೊರಕಾಣಿಕಾ ಮೆರವಣಿಗೆ ಬುಧವಾರ ನಡೆಯಿತು. ಅಧ್ಯಕ್ಷದ ಉದಯ ಪೂಜಾರಿ ಬಳ್ಳಲ್ಬಾಗ್ ಬೃಹತ್ ಹೊರಕಾಣಿಕಾ ಮೆರವಣಿಗೆಗೆ ಚಾಲನೆ ನೀಡಿದರು. ಈ ವೇಳೆ ರಕ್ಷಿತ್ ಪೂಜಾರಿ ಮಾಧ್ಯಮ ಜೊತೆ ಮಾತನಾಡಿದರು. ಕಡಲತಡಿಯ ನಾಡು ಮಂಗಳೂರಿಗೆ ಕಿರೀಟಪಾಯದಂತಿರುವ ಈ ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರಕ್ಕೆ ಇದು ಬ್ರಹ್ಮಕಲಶೋತ್ಸವ ಸಂಭ್ರಮ. 1912 ಸಾಹುಕಾರ ಗೊರಗಪ್ಪ ಎಂಬುವರು ಬ್ರಹ್ಮಶ್ರೀ ನಾರಾಯಣ ಗುರುಗಳ ಮೂಲಕ ಶಿವಲಿಂಗವನ್ನು ಸ್ಥಾಪಿಸಿ ಅಲ್ಲಿಂದ ಶುರುವಾದಂಥ ಈ ಕುದ್ರೋಳಿ ಗೋಕರ್ಣನಾಥ ದೇವಸ್ಥಾನ ಚರಿತ್ರೆ ಇಂದು ಮಂಗಳೂರಿಗೆ ಒಂದು ಇಡೀ ದೇಶಕ್ಕೆ ಇಡೀ ದೇಶ ಹಾಗೂ ಪ್ರಪಂಚಕ್ಕೆ ಕೀರ್ತಿಯನ್ನು ತಂದಿದೆ. ಇಂತಹ ಈ ಸುಸಂದರ್ಭದಲ್ಲಿ ಕುದ್ರೋಳಿ ದೇವಸ್ಥಾನ ಏನು ವಿದ್ಯಾನಿಧಿ ಆಗಿರ್ಬೋದು, ಕ್ರೀಡಾನಿಧಿ ಆಗಿರ್ಬೋದು, ನಮ್ಮ ಆರೋಗ್ಯ ನಿಧಿ ಮುಂತಾದವುಗಳನ್ನು ಸ್ಥಾಪಿಸಿ ಜನರ ದೇವಸ್ಥಾನ ಅಂತ ಆಗಿದೆ ಅಂತ ಹೇಳಿದರೆ ಇಲ್ಲಿ ಜಾತಿ ಮತ ಎಲ್ಲವನ್ನು ಮೀರಿ ಎಲ್ಲರಿಗೂ ಅವಕಾಶ ಉಂಟು. ಹಾಗೆ ಇಲ್ಲಿ ಧಾರ್ಮಿಕ ಕ್ರಾಂತಿ ಮಾತ್ರ ಅಲ್ಲ ಸಾಮಾಜಿಕ ಕ್ರಾಂತಿ ಅಂತ ಹೇಳಿದರೆ ವಿಧವೆಯರಿಗೆ ರಥೋತ್ಸವ ಅವಕಾಶ ನೀಡುವ ಮೂಲಕ ಆಗಿರ್ಬೋದು, ಹಾಗೆ ಶೋಷಣೆ ಒಳಗಾದ ವರ್ಗದವರಿಗೆ ದೇವರಿಗೆ ಅರ್ಚನೆ ಮಾಡಲಿಕ್ಕೆ ಒಂದು ಅವಕಾಶ ನೀಡುವಂಥ ಮೂಲಕ ಈ ದೇವಸ್ಥಾನ ತುಂಬ ಜನಜನಿತವಾಗಿದೆ, ಅಂದರೆ ಜನರಿಗೆ ತುಂಬ ಹತ್ತಿರವಾಗಿದೆ. ಇಂತಹ ಈ ಸುಸಂದರ್ಭದಲ್ಲಿ ಬಿರುವೇರುಗುಡ್ಲ ಅಂತ ಹೇಳಿದರೆ ಒಂದು ಸಾಮಾಜಿಕ ಧಾರ್ಮಿಕ ಕ್ರೀಡಾ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿರುವ ಮಂಗಳೂರಲ್ಲೇ ಅತ್ಯಂತ ಒಂದು ಹೆಸರುವಾಸಿಯಾಗಿರುವ ಈ ಬಿರುವೇರುಗುಡ್ಲ ಸಂಘಟನೆ ಇದರಲ್ಲಿ ತನ್ನನ್ನು ತಾನು ಉತ್ತಮ ರೀತಿಯಲ್ಲಿ ತೊಡಗಿಸಿಕೊಳ್ಬೇಕು ಅಂತ ಹೇಳುವ ಕಾರಣದಿಂದಾಗಿ ಈ ಹೊರಕಾಣಿಕೆಯಲ್ಲಿ ನಾವು ಪಾಲ್ಗೊಳ್ತಿದ್ದೇವೆ. ಅಧ್ಯಕ್ಷರಾದ ಉದಯ ಪೂಜಾರಿ ಬಳ್ಳಲ್ಬಾಗ್, ಮಹೇಶ್, ವಿನೀತ್, ಬಜ್ಪೆ ಘಟಕದ ಅಧ್ಯಕ್ಷರಾದ ಶರತ್, ಬೆಳ್ತಂಗಡಿ ಹಾಗೂ ಮುಲ್ಕಿ ಘಟಕದ ಪದಾಧಿಕಾರಿಗಳು ಈ ವೇಳೆ ಉಪಸ್ಥಿತರಿದ್ದರು.